ಮೈಸೂರಿನ ಆಡಳಿತ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅವರು ಸಭೆಯನ್ನು ನಡೆಸುತ್ತಾ ಇದ್ದಾರೆ ಕೋವಿಡ್ ರಿವ್ಯೂ ಮೀಟಿಂಗ್ ಅನ್ನು ನಡೆಸುತ್ತಾ ಇದ್ದಾರೆ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅವರು ಈ ಸಭೆಯಲ್ಲಿ ರೋಹಿಣಿ ಸಿಂಧೂರಿ ಶಿಲ್ಪಾ ನಾಗ್ ಜಟಾಪಟಿ ವಿಚಾರ ಕೂಡ ಚರ್ಚೆಯಾಗೋ ಸಾಧ್ಯತೆ ಇದೆ ಮೈಸೂರಿನ ಆಡಳಿತ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅವರು ಸಭೆಯನ್ನು ನಡೆಸುತ್ತಾ ಇದ್ದಾರೆ ಸಭೆಗೂ ಮೊದಲೇ ಸಿಎಸ್ ರವಿಕುಮಾರ್ ಅವರನ್ನ ರೋಹಿಣಿ ಸಿಂಧೂರಿ ಅವರು ಭೇಟಿಯಾಗಿದ್ದಾರೆ ಆದರೆ ಸಭೆಗೆ 1 ಗಂಟೆ ತಡವಾಗಿ ಆಗಮಿಸಿದ್ದಾರೆ ಮೈಸೂರು ಪಾಲಿಕೆ ಆಯುಕ್ತರಾದಂತ ಶಿಲ್ಪಾ ನಾಗ್ ಅವರು ಸಭೆಯಲ್ಲಿ ಇಬ್ಬರ ಮಧ್ಯೆ ಸಂಧಾನ ನಡೆಸುವ ಸಾಧ್ಯತೆ ಕೂಡ ಇದೆ ಇಲ್ಲ ಇಬ್ಬರೊಟ್ಟಿಗೆ ಪ್ರತ್ಯೇಕವಾಗಿ ಸಭೆ ನಡೆಸುತ್ತಾರಾ ಸಿಎಸ್ ರವಿಕುಮಾರ್ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ ಆಡಳಿತ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅವರು ಸಭೆಯನ್ನು ನಡೆಸುತ್ತಾ ಇದ್ದಾರೆ ಈ ಸಭೆಯಲ್ಲಿ ಪ್ರಮುಖವಾಗಿ ರೋಹಿಣಿ ಸಿಂಧೂರಿ ಮತ್ತು ಶಿಲ್ಪಾ ನಾಗ್ ಜಟಾಪಟಿ ವಿಚಾರ ಚರ್ಚೆಯಾಗೋ ಸಾಧ್ಯತೆ ಇದೆ ಈಗಾಗಲೇ ಸಭೆಗೂ ಮೊದಲೇ ರವಿಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ ರೋಹಿಣಿ ಸಿಂಧೂರಿ ಅವರು ಸಭೆಗೆ 1 ಗಂಟೆ ತಡವಾಗಿ ಆಗಮಿಸಿದ್ದಾರೆ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಅವರು ಹಾಗಾಗಿ ಈಗ ಸಿಎಸ್ ರವಿಕುಮಾರ್ ಅವರು ಚರ್ಚೆಯನ್ನ ಹೇಗೆ ನಡೆಸುತ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಸಭೆಯಲ್ಲಿ ಇಬ್ಬರನ್ನ ಕರೆಸಿ ಸಂಧಾನ ಮಾಡುವ ಸಾಧ್ಯತೆಗಳು ಕೂಡ ಇದೆ ಇಲ್ಲ ನಾವು ಇಬ್ಬರು ಸಂಧಾನಕ್ಕೆ ಬರೋದಿಲ್ಲ ಇಬ್ಬರು ಒಂದೇ ಚರ್ಚೆಯಲ್ಲಿ ಭಾಗಿಯಾಗೋಲ್ಲ ಅನ್ನೋದಾದ್ರೆ ಇಬ್ಬರನ್ನ ಬೇರೆ ಬೇರೆಯಾಗಿ ಪ್ರತ್ಯೇಕವಾಗಿ ಸಭೆ ನಡೆಸಲಿಕ್ಕೂ ಕೂಡ ಸಿಎಸ್ ರವಿಕುಮಾರ್ ಅವರು ಮುಂದಾಗಬಹುದು ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಈಗ ಸಿಎಸ್ ರವಿಕುಮಾರ್ ಅವರು ಸಭೆಯನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಈ ಸಭೆಯಲ್ಲಿ ಶಿಲ್ಪಾ ನಾಗ್ ಮತ್ತು ಸಿಂಧೂರಿ ಅವರ ಜಟಾಪಟಿ ವಿಚಾರ ಕೂಡ ಚರ್ಚೆಯಾಗುವ ಸಾಧ್ಯತೆ ಇದೆ ಒಂದು ವೇಳೆ ಇವರಿಬ್ಬರ ಜೊತೆಗೂ ಚರ್ಚೆಯನ್ನು ನಡೆಸಬೇಕು ಅಂದ್ರೆ ಚರ್ಚೆಯನ್ನು ಹೇಗೆ ನಡೆಸಬಹುದು ಅಂತ ಪ್ರಮುಖವಾಗಿ ಇಬ್ಬರು ಐಎಎಸ್ ಅಧಿಕಾರಿಗಳ ನಡುವಿನ ಜಟಾಪಟಿ ತಾರಕಕ್ಕೇರಿ ಒಬ್ಬರು ಐಎಎಸ್ ಅಧಿಕಾರಿ ಈಗಾಗಲೇ ತಮ್ಮ ಸ್ಥಾನಕ್ಕೆ ತಮ್ಮ ಐಎಎಸ್ ಹುದ್ದೆಗೆ ಕೂಡ ರಾಜೀನಾಮೆಯನ್ನು ಕೂಡ ಸಲ್ಲಿಸಲಾಗಿದೆ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ತಕ್ಕಂತಹ ಶಿಲ್ಪಾ ನಾಗ್ ಅವರು ರಾಜೀನಾಮೆ ಸಲ್ಲಿಸಿದ ಬಳಿಕ ಇದೀಗ ಸಿಎಸ್ ಕರೆದಿರತಕ್ಕಂತಹ ಸಭೆಗೆ ತಡವಾಗಿ ಹಾಜರಾಗಿರತಕ್ಕಂಥದ್ದು ಪ್ರಮುಖವಾಗಿ ರಾಜೀನಾಮೆ ಸಲ್ಲಿಸಿದ ಬಳಿಕ ಇವತ್ತು ಬೆಳಗ್ಗೆ ಸುತ್ತೂರು ಶ್ರೀಗಳನ್ನ ಭೇಟಿ ಮಾಡಿ ತಾವು ರಾಜೀನಾಮೆ ಸಲ್ಲಿಸೋದಕ್ಕೆ ಕಾರಣ ಏನು ಅಂತೇಳಿ ಬಹಿರಂಗವಾಗಿಯೇ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ಅದಾದ ಬಳಿಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಮೊದಲೇ ನಿಗದಿಯಾಗಿದ್ದಂತಹ ಮೀಟಿಂಗ್ಗೆ ಇವತ್ತು ಸುಮಾರು 1:30ಗೆ ಮೈಸೂರಿನ ಆಡಳಿತ ತರಬೇತಿಗೆ ಆಗಮಿಸಿದ್ರು ಆ ಆಡಳಿತ ತರಬೇತಿ ಕೇಂದ್ರಕ್ಕೆ ಆಗಮಿಸಿದಂತಹ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರನ್ನ ಜಿಲ್ಲಾ ಉಸ್ತುವಾರಿ ಜಿಲ್ಲಾ ಅಧಿಕಾರಿಯಾಗಿರ್ತಕ್ಕಂತಹ ರೋಹಿಣಿ ಸಿಂಧೂರಿ ಅವರು ಮೊದಲೇ ಸಭೆಗೂ ಮೊದಲೇ ಅವರನ್ನ ಭೇಟಿ ಮಾಡಿ ಮೈಸೂರಿನಲ್ಲಿ ಇತ್ತೀಚೆಗೆ ಆದಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನ ನೀಡಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ ಅದಾದ ಬಳಿಕ ಮಾಧ್ಯಮಗಳವರು ಕೇಳಿದಂತ ಸಂದರ್ಭದಲ್ಲಿ ನಾನು ಬಂದಿರೋದು ಏನು ಕೊರೋನಾ ರಿವ್ಯೂ ಮೀಟಿಂಗ್ ಮಾಡೋದಕ್ಕೆ ಶಿಲ್ಪಾ ನಾಗ್ ಅವರು ರಾಜೀನಾಮೆ ಕೊಟ್ಟಿರೋ ವಿಚಾರ ನನಗೆ ಗೊತ್ತೇ ಇಲ್ಲ ರಾಜೀನಾಮೆ ಪತ್ರ ನನಗೆ ಬಂದೇ ಇಲ್ಲ ಅಂತೇಳಿ ಸ್ಪಷ್ಟ ಅದಾದ ಬಳಿಕ ರಿವ್ಯೂ ಮೀಟಿಂಗ್ ಅನ್ನು ಆರಂಭ ಮಾಡ್ತಾರೆ ರಿವ್ಯೂ ಮೀಟಿಂಗ್ ಅನ್ನು ಆರಂಭ ಮಾಡದಂತ ಸಂದರ್ಭದಲ್ಲಿ ಶಿಲ್ಪಾ ನಾಗ್ ಅವರು ಸಭೆಗೆ ಗೈರಾಜರಾಗಿದ್ರು ಆ ಸಭೆಗೆ ಶಿಲ್ಪಾ ನಾಗ್ ಅವರನ್ನ ಬರೋದಿಕ್ಕೆ ಹೇಳಿ ಅಂತೇಳಿ ಏನು ಅವರನ್ನ ಕರೆಸಿರುವಂತದ್ದು ಸುಮಾರು 1/2 ಗಂಟೆಯಿಂದ 1 ಗಂಟೆ ತರವಾಗಿ ಶಿಲ್ಪಾ ನಾಗ್ ಅವರು ಈ ಸಭೆಗೆ ಹಾಜರಾಗಿದ್ದಾರೆ ಈಗ ಮೈಸೂರಿನ ಆಡಳಿತ ತರಬೇತಿ ಕೇಂದ್ರದ ಸಭಾಂಗಣ ಏನಿದೆ ಆ ಒಂದು ಸಭಾಂಗಣದಲ್ಲಿ ಮೈಸೂರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾಧಿಕಾರಿ ಜೊತೆಗೆ ಶಿಲ್ಪಾ ನಾಗ್ ಸೇರಿದಂತೆ ವಿವಿಧ ಅಧಿಕಾರಿಗಳ ಸಭೆಯನ್ನ ಕೋವಿಡ್ ರಿವ್ಯೂ ಮೀಟಿಂಗ್ ಅನ್ನ ಆರಂಭ ಮಾಡಿರ್ತಕ್ಕಂಥದ್ದು ಅದಾದ ಬಳಿಕ ಮೈಸೂರಿನ ಇಬ್ಬರು ಜಿಲ್ಲಾಧಿಕಾರಿಗಳ ನಡುವಿನ ಕಿತ್ತಾಟಕ್ಕೆ ಇಬ್ಬರು ಐಎಎಸ್ ಅಧಿಕಾರಿಗಳ ನಡುವಿನ ಕಿತ್ತಾಟಕ್ಕೆ ಕಾರಣ ಏನು ಜೊತೆಗೆ ಜಿಲ್ಲಾ ಅಧಿಕಾರಿಯಾಗಿರ್ತಕ್ಕಂಥ ರೋಹಿತ್ ಅವರ ಮೇಲೆ ಆಯುಕ್ತ ಆಗಿರ್ತಕ್ಕಂಥ ಶಿಲ್ಪಾ ನಾಗ್ ಅವರು ಮಾಡ್ತಕ್ಕಂಥ ಆರೋಪಗಳು ಯಾವ್ಯಾವು ಆ ಆರೋಪಗಳು ನಿಜಕ್ಕೂ ಏನು ಸಾಬೀತು ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ದಾಖಲೆಗಳನ್ನ ಶಿಲ್ಪಾ ನಾಗ್ ಅವರು ಕೊಡ್ತಾರೆ ಆ ಆರೋಪಗಳು ನಿಜಕ್ಕೂ ಕೂಡ ಸತ್ಯಕ್ಕೆ ದೂರವಾದ ಆರೋಪಗಳ ಅಥವಾ ಸತ್ಯವಾದ ಆರೋಪಗಳ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾರೆ ಜೊತೆಗೆ ಜಿಲ್ಲಾಧಿಕಾರಿ ಆಗಿರ್ತಕ್ಕಂತಹ ರೋಹಿಣಿ ಸಿಂಧೂರಿ ಅವರಿಂದಲೂ ಕೂಡ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಳ್ತಾರೆ ಆರಂಭದಲ್ಲಿ ಸಭೆ ಮುಗಿದ ಬಳಿಕ ಇಬ್ಬರನ್ನು ಕೂಡ ಮುಖಾಮುಖಿ ಕುಳಿಸಿ ಮಾತನಾಡುವಂತಹ ಕೆಲಸವನ್ನು ಕೂಡ ಏನು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರು ಮಾಡಬಹುದು ಒಂದು ವೇಳೆ ಒಪ್ಪದೇ ಇದ್ದಂತ ಸಂದರ್ಭ ಪ್ರತ್ಯೇಕವಾಗಿ ಇಬ್ಬರ ನಡುವೆ
ಮಾತುಕತೆಯನ್ನು ನಡೆಸಿ ತಮ್ಮ ಮೈಸೂರಿನ ಐಎಎಸ್ ಅಧಿಕಾರಿಗಳ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ವರದಿಯನ್ನು ಸರ್ಕಾರಕ್ಕೂ ಕೂಡ ಕೊಡುವಂತ ಸಾಧ್ಯತೆ ಇರತಕ್ಕಂತದ್ದು. ಹೀಗಾಗಿ ಸಭೆ ಆರಂಭ ಆಗಿದೆ. ಕೋವಿಡ್ ರಿವ್ಯೂ ಮೀಟಿಂಗ್ ಆದ ಬಳಿಕ ಏನು ಮೈಸೂರಿನ ಇಬ್ಬರು ಐಎಎಸ್ ಅಧಿಕಾರಿಗಳ ನಡುವಿನ ಗೊಂದಲ ತಿಕ್ಕಾಟ ಮತ್ತೆ ಅಸಮಾಧಾನ ಆಕ್ರೋಶಕ್ಕೆ ಕಾರಣ ಏನು ಅನ್ನೋದಕ್ಕೆ ಏನು ಕೂಲಂಕುಷವಾಗಿ ಮಾಹಿತಿಯನ್ನ ಸಿಎಸ್ ರವಿಕುಮಾರ್ ಅವರು ಪಡ್ಕೊಳ್ಳಿರತಕ್ಕಂತದ್ದು. ಪ್ರೇಮ್, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.